ಒಪ್ಕೋಳಕ್ಕಾಗೋದಿಲ್ಲ ಆಡಳಿತ ಪಕ್ಷ ಹೇಳಿದ್ದನ್ನೆಲ್ಲ ಕೇಳೋದಕ್ಕೋಸ್ಕರ ವಿರೋಧ ಪಕ್ಷ ಇಲ್ಲಿರೋದಿಲ್ಲ ಆಡಳಿತ ಪಕ್ಷ ಮಾಡಿದಂಥ ಸಾಧನೆಯನ್ನು ಮಾತ್ರ ಒಪ್ಕೋಬೇಕ ಹೊರತು ಅವ್ರು ಹೇಳಿದಂಥ ಕೆಲವೊಂದು ವಿಚಾರಧಾರೆಗಳನ್ನು ನಾವು ಒಪ್ಲಿಕ್ಕಾಗೋದಿಲ್ಲ ಈಗ ಸಿ ಟಿ ರವಿಯವರು ಒಂದು ಮಾತು ಹೇಳಿದರು ನಾವು ಫ್ಲಡ್ ಡ್ಯಾಮೇಜಲ್ಲಿ ಮನೆ ಬಿದ್ದೋದ್ರೆ ಐದು ಲಕ್ಷ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಅದರಲ್ಲಿ ತೊಂಬತ್ತೈದು ಸಾವಿರ ರೂಪಾಯಿ ಮೊದಲೇ ಅಕೌಂಟ್ಗೆ ಹಾಕ್ತೀವಿ ಹಾಕಿದ್ದಾರೆ ಆದರೆ ಇವತ್ತಿನವರೆಗೂ ಐದು ಲಕ್ಷ ರೂಪಾಯಿ ಹಣ ನಾಲ್ಕು ಲಕ್ಷ ರೂಪಾಯಿ ಉಳಿದಂಥ ನಾಲ್ಕು ಲಕ್ಷದ ಐದು ಸಾವಿರಕ್ಕೆ ಇವತ್ತಿನವರೆಗೂ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ನೀವೇನು ಸಾವಿರದ ಒಂಬೈನೂರು ಚಿಲ್ಲರೆ ಕೋಟಿ ರೂಪಾಯಿನ ಬಿಡುಗಡೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ರಿ ರಾಜ್ಯ ಸರ್ಕಾರ ಅವರೇನು ಬಂದು ವೀಕ್ಷಣೆ ಮಾಡಿ ವರದಿಯನ್ನು ಕೊಟ್ಟರು ಅದರ ಆಧಾರದ ಮೇಲೆ ಇವತ್ತಿನವರೆಗೂ ಸಿಂಗಲ್ ಎನ್ ಪಿ ಬಂದಿಲ್ಲ ಬಂದಿಲ್ಲ ಇದು ನಮ್ಮ ಕಷ್ಟ ಯಾಕೆ ಅಂದರೆ ಮನೆಗಳು ಮನೆಗಳ ಎಲ್ಲ ಬಿದ್ದೋಗಿದ್ದಾವೆ ಮನೆಗಳನ್ನೆಲ್ಲ ಕಿತ್ಕೊಂಡು ಫೌಂಡೇಶನ್ ಹಾಕೊಂಡಿದ್ದಾರೆ ತೊಂಬತ್ತೈದು ಸಾವಿರ ರೂಪಾಯಿನ ಫ್ಲಡ್ ಡ್ಯಾಮೇಜಿಂದ ಪ್ರಕೃತಿ ವಿಕೋಪದ ಹಣದಿಂದ ಕೊಟ್ಟಿದ್ದಾರೆ ಇನ್ನು ಒಂದು ನಾಲ್ಕು ಲಕ್ಷದ ಐದು ಸಾವಿರ ರೂಪಾಯಿ ಕೊಡಬೇಕು ಅವ್ನು ಫೌಂಡೇಶನ್ ಹಾಕೊಂಡಿದ್ದಾನೆ ಆ ಮನೆಗೆ ದುಡ್ಡು ಕೊಡಿ ಅಂದರೆ ರಾಜೀವ್ ಗಾಂಧಿ ನಿಗಮನ ತೋರಿಸ್ತಾರೆ ರಾಜೀವ್ ಗಾಂಧಿ ನಿಗಮದಲ್ಲಿ ಇವತ್ತು ಫ್ಲಡ್ ಡ್ಯಾಮೇಜಿಂದ ಸರ್ಕಾರ ದುಡ್ಡು ಬಂದಿಲ್ಲ ಸರ್ಕಾರ ತಗೊಂಡೋಗಿ ರಾಜೀವ್ ಗಾಂಧಿ ನಿಗಮಕ್ಕೆ ಕೊಟ್ಟಿಲ್ಲ ಸರ್ ರಾಜೀವ್ ಗಾಂಧಿ ನಿಗಮ ಕೊಟ್ಟಿಲ್ಲ ಇದನ್ನು ಸಾಧನೆ ಪ್ರಕೃತಿ ವಿಕೋಪ ಬಂದಿರತಕ್ಕಂಥದ್ದು ಸ್ವಾಭಾವಿಕ ಅದನ್ನು ನಾವು ಯಾತಕ್ಕೆ ಬಂತು ಅಂತೇಳಿ ಪ್ರಶ್ನೆ ಮಾಡೋದಲ್ಲ ಅದನ್ನು ನಿಭಾಯಿಸ್ತಕ್ಕಂಥ ದೃಷ್ಟಿನಲ್ಲಿ ಸರ್ಕಾರ ಸ್ವಲ್ಪ ತಾತ್ಕಾಲಿಕ ಪರಿಹಾರವನ್ನು ಏನು ಕೊಟ್ಟರೆ ಅದನ್ನು ಬಿಟ್ಟರೆ ಈಗ ಕೆರೆ ಕಟ್ಟುಗಳು ಒಡೆದೋಗಿದೆ ಈಗ ಮಳೆ ನಿಂತಿದೆ ಈಗ ಕೆರೆ ಕಟ್ಟನ್ನು ದುರಸ್ತಿ ಮಾಡಿದ ಹೋದರೆ ಮುಂದೆ ಆ ಕೆರೆ ಕಟ್ಟಲ್ಲಿ ನೀರು ನಿಲ್ತಾವ ಕೆರೆಗಳಲ್ಲೆಲ್ಲ ಲೀಕೇಜ್ ಆಗ್ತಾ ಇದೆ ಕೆರೆಗಳೆಲ್ಲ ಇವಾಗ ಒಡೆದು ಹೋಗಿದ್ದಾವೆ ಅವನ್ನೆಲ್ಲ ಸರಿದೂಗಿಸ್ಬೇಕು ಸರಿದೂಗಿಸ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ ಅದು ಕಾಣ ಇಲ್ಲ ಕೇಂದ್ರದ ಕಡೆ ತೋರಿಸ್ತಾ ಇದ್ದಾರೆ ಕೇಂದ್ರ ಇಲ್ಲಿ ರಾಜ್ಯಕ್ಕೆ ಸಹಾಯಧನನನ್ನು ಕೊಟ್ಟಿಲ್ಲ ರಾಜ್ಯ ಇವತ್ತು ಆ ಆ ನಿಟ್ಟಿನಲ್ಲಿ ಒಂದು ಮಾಧುಸ್ವಾಮ್ ಗುರ್ತಾಕೊಂಡು ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತಾರೆ ಅಂತ ಭಾವಿಸಿದ್ದೀನಿ ಇದು ಎಲ್ಲಾ ಎಮ್ ಎಲ್ ಎಗಳಿಗೂ ನಿಮ್ಮ ಎಮ್ ಐನಲ್ಲೇ ಎಷ್ಟು ಕೆರೆ ಒಡೆದ ನೋಡಿ ಲೆಕ್ಕಾಚಾರ ಹಾಕಿ ಸ್ವಲ್ಪ ದುರಸ್ತಿಗೆ ಹಣ ಕೊಟ್ಟಿದಿರೋ ಹೊರತು ಒಡೆದೋಗಿರ್ತಕ್ಕಂಥ ಕೆಲಸ ಕೆಲಕ್ಕಾಗಿಲ್ಲ ಹಣ ಬೇಕು ಅಂದ್ರೆ ರೆಕಾರ್ಡ್ಸ್ ಬಿ ರೈಟ್ ಟ್ಯಾಂಕ್ ಯಾವ್ದು ಬ್ರೆಚ್ ಆಗಿಲ್ಲ ನೀವು ಸುಮ್ ಸುಮ್ನೆ ಒಡೆದೋಗ ಒಡೆದೋಗ ಅಂತ ಹೇಳ್ಕೊಂಡೋಗ್ಬಿಟ್ಟು ನನಗೆ ಒಡೆದೋದ ಅಂದ್ರೆ ಕೋಡಿ ಒಡೆದೋದ ಕೋಡಿ ಕಿತ್ತಾಕ್ತೇ ನಾವು ಒಡೆದೋಗ ಕೋಡಿಲ್ ನೀರ್ ಹೋಗೋದಕ್ಕೆ ಮತ್ತೊಂದ್ ಕಡೆ ಏನಾಗೋದಕ್ಕೆ ಕೆರೆ ಒಡೆದೋಗಿದೆ ಅನ್ನಕ್ಕಾಗತ್ತೆ ಸರ್ ಡ್ಯಾಮೇಜ್ ಯಾವ ಕೋಡಿ ಕೋಡಿ ರೇ ಕೋಡಿ ಒಡೆದೋದ ಕೋಡಿ ಕಿತ್ತಾಕ್ತಾ ಇದ್ರೆ ಮೇಲ್ ಒಳ್ಳದ್ ನೀರು ಕೋಡಿ ಕಿತ್ತಾಕಿದೀವಿ ಕೋಡಿ ಈಗ ಅದನ್ನ ಕೆರೆನ ಸ್ಟ್ರೆಂತ್ ಮಾಡಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೆರೆ ತುಂಬಿರಲಿಲ್ಲ ಅಪ್ರೂಪವಾದ ಮಳೆ ಬತ್ತು ಕೆರೆಗಳು ತುಂಬೋದು ತುಂಬಿ ಎಲ್ಲಿ ಒಡೆದೋಗ್ಬಿಡ್ತವಪ್ಪ ಕೆರೆ ಅಂತೇಳಿ ಕೋಡಿ ಒಡೆದು ನಿಮ್ಮ ಎಮ್ಮೆ ಇಂಜಿನಿಯರ್ಗಳ ಹತ್ರ ಮಾಹಿತಿ ತಗೊಳ್ಳಿ ಅವನ್ನ ಈ ದುರಸ್ತಿ ಮಾಡ್ಸೋಕ್ಕೆ ಕೋಡಿ ದುರಸ್ತಿ ಮಾಡ್ಸೋಕ್ಕೆ ಮತ್ತು ಆ ಕೆರೆನ ಸ್ಟ್ರೆಂಥನ್ ಮಾಡೋಕ್ಕೆ ಆ ಎಷ್ಟೇ ನೀರು ಬಂದ್ರು ಕೋಡಿನಾಗ ತುಂಬುತ್ತಿದ್ದಂಗೆ ಕೋಡಿನ ಅದು ನೀರು ಹೆಚ್ಚಿಗೆ ನಿಲ್ಲುತ್ತೆ ನೀರು ಹೆಚ್ಚಿಗೆ ನಿಂತಾಗ ಎಲ್ಲಿ ಪ್ಲೇ ಓವರ್ಫ್ಲೋ ಆಗುತ್ತೆ ಅಂತೇಳಿ ಅದಾಗಿದೆ ತಾವು ಮಾಹಿತಿ ತಗೊಂಡು ಅದನ್ನೊಂದು ಸ್ವಲ್ಪ ಈ ಫ್ಲಡ್ಡಲ್ಲಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದರೆ ನಾನು ನಿಮಗೆ ಸಪೋರ್ಟಿಂಗಾಗೆ ಕಳಿಸ್ಸಾರಿ ಮಾತಾಡಿದ್ದೆ ಆದರೆ ಅದು ಫ್ಲಡ್ಡಲ್ಲಿ ಹಣ ಬಂದಿಲ್ಲ ಅಂತ ಇನ್ನೂ ರಿಲೀಸಸ್ ಆಗಿಲ್ಲ ಅದನ್ನು ದಯಮಾಡಿ ನನಗೇನು ಯಾರನ್ನು ಟೀಕೆ ಮಾಡೋದಕ್ಕೆ ನಾನು ಹೇಳೋದಿಲ್ಲ ಇದೊಂದು ಸಮಸ್ಯೆ ಇದೆ ಅಂತೇಳಿ ಹೇಳಿದ್ದೀನಿ ಅಷ್ಟೇ ಇದನ್ನು ಕೇಂದ್ರ ಕಳಿಸಿಲ್ಲ ಅಂತ ಇದ್ದಾರೆ ಅದನ್ನು ತರಿಸಿ ಕೊಡಿಸಿ ಅಷ್ಟೇ ಎರಡನೇದು ಈಗ ನಾವು ನೇರವಾಗಿ ಈ ರಾಜ್ಯದ ಒಂದು ವ್ಯವಸ್ಥೆ ಚೆನ್ನಾಗಿರಬೇಕು ಅಂದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಜಲಸಂಪತ್ತನ್ನು ಜಲಸಂಪನ್ಮೂಲವನ್ನು ನಾವು ಹಿಡಿದಿಟ್ಕೊಂಡು ಒಂದು ಉತ್ತಮವಾದಂಥ ರೀತಿಯಲ್ಲಿ ಬಳಸ್ಕೋಬೇಕು ಇಲ್ಲಿ ಜಲಸಂಪನ್ಮೂಲ ಇಲಾಖೆ ಏನಾಗಿದೆ ಅಂಕಿಅಂಶಗಳ ಮುಖಾಂತರ ಮಾತನಾಡೋದಾದರೆ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದರು ಆದಾಯ ಹೆಚ್ಚಿಗೆ ಆಗ್ತಾಯಿದೆ ಬಂದಿದೆ ಈ ಸಾರಿ ಟ್ಯಾಕ್ಸಸ್ಸು ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳಿದರು ನಾನು ಒಪ್ಕೋತೇನೆ ಎಷ್ಟು ಸಾವಿರ ಕೋಟಿ ಬಂದಿದೆ ಅನ್ನೋದನ್ನು ನಾವು ಅಂಕಿ ಅಂಶಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಬಂದಿದೆ ಸ್ವಲ್ಪ ಆದಾಯ ಹೆಚ್ಚುವರಿ ಆಗಿದೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಆದರೆ ಕಮಿಟ್ಮೆಂಟ್ ಎಕ್ಸ್ಪೆಂಡೇಚರ್ನ ನೀವೇನು ನಿಲ್ಸಕ್ಕಾಗೋದಿಲ್ಲ ಅದು ದಿನದಿಂದ ದಿನ ಏರ್ಕೊಂಡು ಹೋಗ್ತಲೇ ಇದೆ ಆ ಕಮಿಟ್ಮೆಂಟ್ ಎಕ್ಸ್ಪೆಂಡೇಚರ್ ಬಿಟ್ಟು ಉಳಿದಿರ್ತಕ್ಕಂಥದ್ದನ್ನು ಮಾತ್ರ ನಾವು ಡೆವಲಪ್ಮೆಂಟ್ಗೆ ಉಪಯೋಗಿಸ್ಕೋಬೋದು ಆ ಡೆವಲಪ್ಮೆಂಟ್ಗೆ ಉಪಯೋಗಿಸ್ಕೊಳ್ಳುವಾಗ ಏನಾಗಿದೆ ಈಗ ಒಂದು ಲಕ್ಷದ ಮೂವತ್ತು ನಾ ಮೂವತ್ತೆಂಟು ಸಾವಿರ ಕೋಟಿ ಇವತ್ತು ಜಲಸಂಪನ್ಮೂಲ ಇಲಾಖೆಯಲ್ಲಿ ವರ್ಕಿನ್ ಹ್ಯಾಂಡ್ ಇದ್ದಾವೆ ಕೈಲಿದ್ದಾವೆ ಕೆಲಸಗಳು ಅನುಮೋದನೆ ಮಾಡಿ ಟೆಂಡರ್ ಕರೆದು ಹಂತದಲ್ಲಿದ್ದಾವೆ ಆದರೆ ಇವತ್ತು ಹಣ ನಾವು ಇಡ್ತಕ್ಕಂಥದ್ದು ಬಜೆಟ್ನಲ್ಲಿ ಹದಿನೆಂಟು ಸಾವಿರ ಕೋಟಿ ಇಲ್ಲ ಅಡಿಷನಾಲಿಟಿನಲ್ಲಿ ಈ ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ಒಂದು ಐನೂರು ಕೋಟಿ ಸಾವಿರ ಕೋಟಿ ಕೊಡ್ಬೋದು ಅಷ್ಟು ಬಿಟ್ಟರೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಕೋಟಿ ಅನುದಾನನ ಇದೇ ರೀತಿ ಹೆಚ್ಚಿಸ್ಕೊಳ್ತಾ ಹೋದರೆ ಮುಂದೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕಾಮಗಾರಿಗಳ ಏನು ಇದು ಚರ್ಚೆ ಆಗಬೇಕಾಗಿರೋದು ಈ ಸದನದಲ್ಲಿ ಯಾವ್ಯಾವುದೋ ಚರ್ಚೆ ಅಲ್ಲ ಈಗ ನೂರ ಅಷ್ಟೊಂದು ಪ್ರಮಾಣದ ಇದನ್ನು ಮಾಡಬೇಕಾದ್ರೆ ಹಣ ಸಂಪನ್ ಹಣದ ಲಭ್ಯತೆ ಎಲ್ಲಿದೆ ಹಣ ಇಲ್ಲ ಹದಿನೆಂಟು ಸಾವಿರ ಕೋಟಿ ಇಡ್ತೀರಿ ವರ್ಷಕ್ಕೆ ಅದರಲ್ಲಿ ಪ್ರಿನ್ಸಿಪಲ್ಗೆ ಹೋಗಿ ಪ್ರಿನ್ಸಿಪಲ್ ಅಮೌಂಟ್ಗೆ ಹೋಗಿ ಒಂದು ಹದಿಮೂರರಿಂದ ಹದಿನಾಲ್ಕು ಸಾವಿರ ಕೋಟಿ ಉಳಿಬೋದು ಹದಿಮೂರರಿಂದ ಹದಿನಾಲ್ಕು ಸಾವಿರ ಕೋಟಿಯಲ್ಲಿ ಒಂದು ಲಕ್ಷದ ಮೂವತ್ತೆಂಟರಿಂದ ನಲವತ್ತು ಸಾವಿರ ಕೋಟಿಯಲ್ಲಿ ಪ್ರತಿ ಕ್ಯಾಬಿನೆಟಲ್ಲಿ ಇನ್ನು ಇರಿಗೇಷನ್ನಲ್ಲಿ ಇವತ್ತಿನವರೆಗೆ ನೀರನ್ನು ಹರಿಸಿ ರೈತರು ಅಲ್ಲಿ ಕರೆಸಿಲ್ಲ ಇಪ್ಪತ್ತ ನಾಲ್ಕು ಇರಿಗೇಷನ್ನು ಒಟ್ಟು ಐದು ಸಾವಿರ ಚಿಲ್ಲರೆ ಕೋಟಿ ಹಣ ಒಂದು ರೂಪಾಯಿಯನ್ನು ಇವತ್ತು 원대.